ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ, ಇದು ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದು. ನಮಗೆ ಅಕ್ಕಿ ಕೊಡಲಿಲ್ಲ ಇವರು, ಕೇಂದ್ರ ಸರ್ಕಾರದವರು FCI-ನವರು ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಮೋಸ ಮಾಡಿಬಿಟ್ರು. ಜನದ್ರೋಹದ ಕೆಲಸ ಇದು. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನರೇಂದ್ರ ಮೋದಿಯವರೇ ಹೇಳಿದ್ರು ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ, ಇದು ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದು. ಈಗಲೂ ನಿನ್ನೆ ಹೇಳೋರೆ ಏನಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ದಾರೆ. ಇಟ್ ಈಸ್ ಟೋಟಲಿ ಫಾಲ್ಸ್, 100ಕ್ಕೆ 100 ಅಸತ್ಯ. ನಾವು 5 ಗ್ಯಾರಂಟಿಗಳಿಗೂ ಕೂಡ ಬಜೆಟ್ನಲ್ಲಿ ದುಡ್ಡನ್ನ ಅಲೋಕೇಟ್ ಮಾಡಿದ್ದೀವಿ. ಈಗಾಗಲೇ 4 ಗ್ಯಾರಂಟಿಗಳು ಜಾರಿ ಆಗ್ತಾ ಇದ್ದಾವೆ. 1 ಜೂನ್ 11 ಶಕ್ತಿ ಯೋಜನೆ, ಉಚಿತವಾಗಿ ಹೆಣ್ಮಕ್ಳಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಕಲ್ಪಿಸ್ಕೊಡ್ತಕ್ಕಂಥದ್ದು, ಅದು ಜಾರಿಗೆ ಬಂದಾಗಿದೆ. ಆಮೇಲೆ ನಮಗೆ ಅಕ್ಕಿ ಕೊಡಲಿಲ್ಲ ಇವರು, ಕೇಂದ್ರ ಸರ್ಕಾರದವರು FCI-ನವರು ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಮೋಸ ಮಾಡಿಬಿಟ್ರು. ಜನದ್ರೋಹದ ಕೆಲಸ ಇದು. ಅಕ್ಕಿ ಕೊಡ್ತೀವಿ ಅಂತ ಕಾಗದ ಬರೋದು, ಅದೇನು ಪುಕ್ಕಟೆ ಕೇಳಿರಲಿಲ್ಲ. ನಾವು 1 ಕೆಜಿಗೆ 34 ರೂಪಾಯಿ ಕೊಡ್ತೀವಪ್ಪ ಅಂತ ಹೇಳಿದ್ದೋ ನಾವು, ಆದರೂ ಕೂಡ ಕೊಡಲಿಲ್ಲ. ನಾವು ಅದಕ್ಕೆ ಅಕ್ಕಿ ಸಿಕ್ಕಲಿಲ್ವಲ್ಲ ಅಂತೇಳಿ ಸಿಕ್ಕವರಿಗೆ 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು. 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ 1 ಕೆಜಿಗೆ 34 ರೂಪಾಯಿನಂತೆ, ಅದು FCI-ನವರು ನಿಗದಿ ಮಾಡಿರ್ತಕ್ಕಂಥ ರೇಟು. 1 ಕೆಜಿಗೆ 34 ರೂಪಾಯಿನಂತೆ, 5 ಕೆಜಿಗೆ 170 ರೂಪಾಯಿ. ಸೊ ಅದು ಒಬ್ರಿಗೆ 170 ರೂಪಾಯಿ, ಅವ್ರು ಎಷ್ಟು ಜನ ಇದ್ರು ಕೂಡ 170 ರೂಪಾಯಿ ಕೊಡ್ತೀವಿ. ಸೊ ಅದು ಚಾಲು ಆಗಿದೆ, 1 ತಾರೀಕಿನಿಂದ, ಜುಲೈ 1 ತಾರೀಕಿನಿಂದ ಚಾಲು ಆಗಿದೆ.